ದೇವೇಗೌಡರ ಕುಟುಂಬದಲ್ಲಿ ಈ ಟಿಕೆಟ್ ಫೈಟ್ ಬಿರುಗಾಳಿಯನ್ನ ಎಬ್ಬಿಸಿದೆ ವಿಧಾನಸಭಾ ಚುನಾವಣೆ ಇನ್ನೇನ್ ಹತ್ತಿರದಲ್ಲಿದೆ ಹತ್ತಿರದಲ್ಲಿ ಇರುವಾಗಲೇ ದೇವೇಗೌಡರ ಕುಟುಂಬದಲ್ಲಿ ಈ ಟಿಕೆಟ್ ಫೈಟ್ ಇದೆಯಲ್ಲ ಬಿರುಗಾಳಿ ಎಬ್ಬಿಸಿದೆ ಹಾಸನದಲ್ಲಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ರಲ್ಲ ಭವಾನಿ ರೇವಣ್ಣ ಅದು ಒಂದು ಫಜೀತಿ ತಂದಿಟ್ಬಿಟ್ಟಿದೆ ಭವಾನಿ ರೇವಣ್ಣ ಅವರ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಿಕ್ಕಪಟ್ಟೆ ಗರಂ ಆಗಿದ್ದಾರೆ ಹಾಸನ ಜೆಡಿಎಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಕಾರ್ಯಕರ್ತರಲ್ಲೂ ಕೂಡ ಇದು ಸಾಕಷ್ಟು ಗೊಂದಲವನ್ನು ಉಂಟುಮಾಡಿದೆ ಎಚ್ಪಿ ಸ್ವರೂಪ್ ಗೆ ಟಿಕೆಟ್ ನೀಡೋದಕ್ಕೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಟಿಕೆಟ್ ಬೇಕೇ ಬೇಕು ನನಗೆ ಅಂತ ಹೇಳಿ ಭವಾನಿ ರೇವಣ್ಣ ಅವರು ಕೂಡ ಜಿದ್ದಿಗೆ ಬಿದ್ದಿದ್ದಾರೆ ಹಟಕ್ಕೆ ಬಿದ್ದಿದ್ದಾರೆ ಭವಾನಿಗೆ ಟಿಕೆಟ್ ಬೇಡ ಅಂತ ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ ಆದರೆ ಭವಾನಿ ಮೇಡಂ ಅವರು ಕೇಳ್ತಾ ಇಲ್ಲ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅಭಿಪ್ರಾಯಕ್ಕೆ ಭವಾನಿ ರೇವಣ್ಣ ಅವರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ನೀವು ಏನಾದರೂ ಮಾಡ್ಕೊಂಡ್ರೆ ನನಗೆ ಟಿಕೆಟ್ ಕೊಡಿ ಅಷ್ಟೇ ಅಂತ ಹೇಳಿ ಸ್ವಯಂ ಟಿಕೆಟ್ ಅನ್ನು ಘೋಷಿಸ್ಕೊಂಡ ಬಿಟ್ರ ಹಾಗಾದ್ರೆ ಭವಾನಿ ರೇವಣ್ಣ ಶತಾಯ ಗತಾಯ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸಿನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಾಸನ ಟಿಕೆಟ್ ಬೇಕು ಅಂತ ಹಟಕ್ಕೆ ಬಿದ್ದಿದ್ದಾರೆ ಭವಾನಿ ರೇವಣ್ಣ ನಾನು ಹಾಸನದಿಂದಲೇ ಸ್ಪರ್ಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಮೇಡಂ ಬೇರೆ ಕಡೆ ಎಲ್ಲಾದರೂ ಸ್ಪರ್ಧಿಸಿ ಈಗ ಆಲ್ರೆಡಿ ನಿಮ್ಮ ಕುಟುಂಬದ ಮೇಲೆ ಕುಟುಂಬ ರಾಜಕಾರಣ ಅಂತ ಒಂದು ಸಾಕಷ್ಟು ದೂರುಗಳಿದ್ದಾವೆ पति एच डी रेवण्ण भवानी रेवण्ण तंत्र इट इज अ वेरी नार्मल अदरल स्पेशल माजी प्रधानी एच डी देवेगौड़ मनवोदे रेवण्ण कसरत नडस्ता देवेगौड़ कुमारस्वामी जो टिकेट को पट हिड़े पत्नी टिकेट को इन कसरत नडस्ता रेवण्ण रेवण्ण कूड़ा शासक मग एम पी मग एम एल तम पत्नी कूड़ा शासकी आगे अवंत निटली रेवण्ण साकु सर्कस नडस्ता भवानी रेवण्ण टिकेट कोट्रे कुटुंब राजकारण आरोप बरते कुमारस्वामी तल निष्ठावंत कार्यकर्तर कड़गणने मादंगे आगते अवंत आतंक कूड़ा है एच पी स्वरूप के टिकेट नीडो मनस्सु एच डी कुमारस्वामी इलाबिट्रे ऐन रही इवर बरी फैमिली कूदार टिकेट ना कार्यकर्त रूट लेवल बूथ लेवल दुड़दीर्तार कार्यकर्त ऐलबारीतिया हल्व प्रश्न मूर्ता होते नम प्रतिनिधि सचिन शेट्टी मतना हर जो सचिन आलरेडी देवेगौड़ कुटुंब अथवा जे डी एस मेले कुटुंब राजकारण अवंत दौड़ आरोप प्रति नित्य ना केतने अयो और फैमिली और बिट्रे इन्यारू टिकेट कोडल्लप्पा अंत बट बारी कुमारस्वामी एलोचूर मनसु स्वरूप टिकेट को भवानी रेवण्ण नन के टिकेट सिगुत्ते अथवा नाने अभ्यर्थी अंत घोषिसिकोंडिरुवंत विचार आगिरबहुदु अथवा टिकेट बेके बेकु अंत पट्टि हिडिकोंडु कूतिरुवंत विचार आगिरबहुदु इदेल्लवू कूड देवेगौड़ कुटुंब मत्ते जे डी एस हासन जे डी एस नल्लि साकष्टु चर्चेगे ग्रासु आगिरुवंत विचार ओटारेयागि विचार बग्गे एनु हेळ्तीरि सचिन ಎಸ್ ಸಿಂಧುರ ಈಗಾಗಲೇ ಏನು ಜೆಡಿಎಸ್ ಒಂದು ಪಕ್ಷದ ಮೇಲೆ ಒಂದು ಕುಟುಂಬ ರಾಜಕಾರಣ ಅನ್ನೋದು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರತಕ್ಕಂತದ್ದು ಈಗ ಮತ್ತದೇ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಏನು ಮೊನ್ನೆ ನಡೆದಂತ ಒಂದು ದೇವಸ್ಥಾನ ಕಾರ್ಯಕ್ರಮದಲ್ಲಿ ಭವಾನಿ ರೇವಣ್ಣ ಅವರು ಸ್ವಯಂ ಘೋಷಿತವಾಗಿ ನಾನೇ ಮುಂದಿನ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂದ್ರೆ 2023 ರ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಏನು ಒಂದು ಘೋಷಣೆನ ಮಾಡ್ಕೊಳ್ತಾರೆ ಘೋಷಣೆ ಮಾಡ್ಕೊಂಡ ಬೆನ್ನಲ್ಲೇ ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಸ್ವರೂಪ್ ಮನೆಗೆ ಬೆಂಬಲಿಗರು ಕೂಡ ದೌಡಾಯಿಸಿದ್ರು ಅದೇ ರೀತಿ ಸ್ವರೂಪ್ ಅವರಿಗೆ ಟಿಕೆಟ್ ನೀಡ್ತೀವಿ ಅನ್ನೋ ಒಂದು ಭರವಸೆನ ಈ ಹಿಂದೆ ಕುಮಾರಸ್ವಾಮಿ ಅವರು ಈ ಒಂದು ಇಲ್ಲಿ ಹಾಸನದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರು ಆದ್ರೆ ಈಗ ಭವಾನಿ ರೇವಣ್ಣ ಅವರು ಅಟಕ್ಕೆ ಬಿದ್ದು ಏನಾದರೂ ಮಾಡಿ ಶತಾಯ ಗತಾಯ ಹಾಸನಕ್ಕೆ ಟಿಕೆಟ್ ನನಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ರೇವಣ್ಣ ಅವರ ಕೈಲಿ ಒಂದು ರೀತಿ ಒತ್ತಡವನ್ನ ವರಿಷ್ಠರಿಗೆ ಹಾಕ್ಸ್ತಾ ಇರತಕ್ಕಂತದ್ದು ಕುಮಾರಸ್ವಾಮಿ ಅವರ ಆದಿಯಾಗಿ ಅದೇ ರೀತಿ ದೇವೇಗೌಡರಿಗೂ ಕೂಡ ಟಿಕೆಟ್ ಅನ್ನು ನೀಡಬೇಕು ದೇವೇಗೌಡರ ಮುಖಾಂತರನೂ ಕೂಡ ಒತ್ತಡನ ಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಕುಮಾರಸ್ವಾಮಿ ಅವರು ಈಗ ಒಂದು ರೀತಿ ಒಂದು ಬದಲಾವಣೆ ಮಾಡಬೇಕಂದ್ರೆ ಪಕ್ಷದಲ್ಲಿ ಬದಲಾವಣೆ ತರೋ ಒಂದು ದೃಷ್ಟಿಯಿಂದ ಈಗಾಗಲೇ ಏನು ಕುಟುಂಬ ರಾಜಕಾರಣ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅದನ್ನ ದೂರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಆಸನದಲ್ಲಿ ಟಿಕೆಟ್ ಅನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಮಾತುಗಳನ್ನ ಹೇಳ್ತಾ ಇದ್ರೆ ಒಂದ್ ಕಡೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಆಸನ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಜಿದ್ದಿಗೆ ಬಿದ್ದಿರತಕ್ಕಂತದ್ದು ಎಲ್ಲ ಒಂದ್ ಕಡೆ ಜೆಡಿಎಸ್ ನಲ್ಲಿ ಈ ಇಡೀ ರಾಜ್ಯ ಏನಿದೆ ಅದು ಆಸನ ಅಂತ ನೋಡ್ತಾ ಇರತಕ್ಕಂತದ್ದು ಯಾಕೆಂತಂದ್ರೆ ಕುಮಾರಸ್ವಾಮಿ ಅವರ ಕೊಟ್ಟ ಮಾತಿಗೆ ನಡ್ಕೊಳ್ತಾರೆ ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಕುಟುಂಬ ರಾಜಕಾರಣನ ದೂರ ಇಡ್ತೀವಿ ಅಂತ ಹೇಳಿದ್ರು ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ ರಾಜ್ಯದಲ್ಲಿ ಜೆಡಿಎಸ್ ಗೆ ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಕುಟುಂಬ ರಾಜಕಾರಣ ಮಾತುಗಳು ಕೇಳಿ ಬರೋ ನೆಲೆಯಲ್ಲಿ ರೇವಣ್ಣ ಅವರಿಗೆ ಭವಾನಿ ರೇವಣ್ಣ ಅವರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ
ಮತ್ತಷ್ಟು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಒಂದ್ ಕಡೆ ಹರಸಾಹಸ ಪಡ್ತಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ನಿನ್ನೆ ಏನು ಮಡಿಕೇರಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕಡೆಗಣಿಸಿ ನಮ್ಗೆ ದೇವೇಗೌಡರೇ ಮುಖ್ಯ, ಅವರು ಅವರು ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ, ಎಲ್ಲ ಒಂದ್ ಕಡೆ ತಾಯಿ ಪರವಾಗಿ ಅವರು ಕೂಡ ಬ್ಯಾಟ್ ಬೀಸಿದ್ರು. ಅದೇ ರೀತಿ ರೇವಣ್ಣ ಅವರು ಕೂಡ ಇಲ್ಲಿ ಮೌನ ಮುರಿದಿರ್ತಕ್ಕಂಥ, ಯಾಕಂದ್ರೆ ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಕೂಡ ಕೊಡೋದಕ್ಕೆ ರೇವಣ್ಣ ಅವ್ರು ಮುಂದಾಗಿಲ್ಲ. ಈಗ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.